ಪ್ರತಿದಿನ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಸೊ ಕೊಪ್ಪಳದಲ್ಲಿ ಒಂದು ರೀತಿ ಸಂಗಣ ಕರಡಿ ಎರಡು ಸಾವಿರದ ಎಂಟರಲ್ಲಿ ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಆಗಿದ್ರು ಅದಾದ ಮೇಲೆ ಅವರು ಬಿಜೆಪಿಗೆ ಬರ್ತಾರೆ ಸೊ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಕಾಂಗ್ರೆಸ್ನ ರಾಘವೇಂದ್ರ ಹಿಟ್ನಾಲ್ ಆರಾಮಾಗಿ ಗೆಲ್ತಾರಲ್ಲಿ ಲಾಸ್ಟ್ ಟೈಮು ಇಪ್ಪತ್ತಾರು ಸಾವಿರ ಓಟಿಂದ ಗೆದ್ದಿದ್ರು ರಾಘವೇಂದ್ರ ಇಟ್ನಾಳ್ ಈಗ ಕಾಂಗ್ರೆಸ್ಸಿಂದ ಅವರೇ ಅಭ್ಯರ್ಥಿ ರಾಘವೇಂದ್ರ ಇಟ್ನಾಳ್ ಅಭ್ಯರ್ಥಿ ಆಗಿದ್ದಾರೆ ಆದರೆ ಬಿ ಜೆ ಪಿಯಿಂದ ಸಿ ವಿ ಚಂದ್ರಶೇಖರ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಟ್ ದ ಸೇಮ್ ಟೈಮ್ ಸಣ್ಣ ಸಂಗಣ್ಣ ಕರಡಿ ಕೂಡ ನನಗೂ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಅವರು ಟಿ ಗೆ ನೇನೋ ನಿಂತ್ಕೊಂಡೇ ನಿಂತ್ಕೊಳ್ತೀನಿ ಅಂತ ಸಂಗಣ್ಣ ಕರ್ಡಿ ಇದ್ದಾರೆ ಅದು ಬಿ ಜೆ ಪಿಯಲ್ಲಿ ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅವರು ಜೆ ಡಿ ಎಸ್ನ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಒಂದು ರೀತಿ ಸಂಗಣ್ಣ ಕರಡಿ ಸ್ವಲ್ಪ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಅವ್ರ ಪರ ಅಲೆ ಇದ್ದಂತೆ ಕಾಣಿಸ್ತಾ ಇದೆ ಇಲ್ಲಿ ಜೆ ಡಿ ಎಸ್ ಪಕ್ಷ ಪ್ಲಸ್ ಅವರ ಒಂದು ಸಂಗಣ ಕರಡಿ ಅವರ ಒಂದು ಇರುವಿಕೆ ಅವರ ಒಂದು ಲೀಡರ್ಶಿಪ್ಪು ಅವ್ರಿಗೆ ನಮ್ಮ ಸರ ಪ್ರಕಾರ ಈಗ ಸಂಗಣ ಕರಡಿಗೆ ಒಲವು ಇದ್ದಂತೆ ಕಾಣಿಸ್ತಾ ಇದೆ ಸೊ ಜೆ ಡಿ ಎಸ್ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಕೊಪ್ಪಳದಲ್ಲಿ ಎಸ್ ಇಲ್ಲೇನಂದ್ರೆ ಸಂಗಣ ಕಡಿ ಎರಡ್ ಸಾವಿರದ ಎಂಟಲ್ ಬಿ ಜೆಡಿಎಸ್ ಮೇಲೆ ಆಪರೇಷನ್ ಕಂಪಲ್ ಕೊಡಿ ಯಾಕೆ ಬಿಜೆಪಿ ಕೊಡ್ತಾರೆ ನಂತರ ಹದಿನೆಂಟರಲ್ಲಿ ಅವ್ರಿಗೆ ಅವಕಾಶ ಆಗಲ್ಲ ಸಂಸದರಾಗಿದ್ದಾರೆ ಏ ಸಂಸದರಲ್ಲ ಶಿವು ಎಂಟು ಎಂಎಲ್ಎ ಕ್ಷೇತ್ರಕ್ಕವರು ಸಂಸದ ಪವರ್ಫುಲ್ ಅಲ್ವಾ ಯಾಕೆ ಎಂಎಲ್ ಎ ಉಚ್ಚು ಊರಿಗೆ ಅಂತ ಇದ್ ಕಡೆ ಚುನಾವಣೆ ಅವ್ರಿಗೆ ಹ್ಮ್ ವಯಸ್ಸಾಯ್ತು ವಯಸ್ಸಾಯ್ತು ತುಂಬಾ ಪ್ರಬಲ ರಾಜಕಾರಣಿ ಅನಂತಕುಮಾರ್ ಅವರನ್ನೇ ಕೈಕಟ್ ಬಾಯಿ ಮುಚ್ಚಂದ್ ಮಾಡಿದ್ದು ಮೋದಿ ಮೋದಿ ಎಸ್ ಬುದ್ಧವಂತ ಅನ್ಸ್ಕೊಳ್ಳೋ ಎಷ್ಟೋ ಸಂಸದರು ಏನೂ ಗೊತ್ತಿಲ್ಲ ಎ ಬಿ ಸಿ ಡಿ ಗೊತ್ತಿಲ್ಲ ನಂಗೆ ಸಂಗಣ ಕಡೆ ಏನ್ ಮಾಡ್ತಾರಲ್ಲ ಹೋಗ್ಬಿಟ್ಟು ಓಲಿ ಇಲ್ಲಿ ಎಂ ಎಲ್ ಸಿ ಮಿನಿಸ್ಟರ್ ಆದ್ರೂ ಕೂಡ ಟಿ ಬಿ ನಾಗರಾಜ್ ಕತೆ ನೋಡ್ತಿಲ್ವಾ ಮಾತಾರ ಶರದ್ ಬಚ್ಚಗೌಡ ಶಿಷ್ಟಾಚಾರ ಶಿಷ್ಟಾಚಾರ ಅನ್ನೋದು ಮಿನಿಸ್ಟರ್ ಆಗಿದ್ರು ಎಂಟಿ ಬಿ ನಾಗರಾಜ್ ಪವರ್ ಇಲ್ಲ ಕರಿಲೇಬೇಕು ಶರತ್ ಬಚ್ಚೆ ಅದೇನಾಗುತ್ತೆ ಸಂಸದ ಆಗಿರೋ ನಮ್ಗೆ ಆ ಮರ್ಯಾದೆ ಇಲ್ಲ ಅಂತ ನಂಗೆ ಟಿಕೆಟ್ ಬೇಕು ಕೊಡ್ತೀರಾ ಕೊಡಿ ಅಮರೇಶ್ ಕರಡಿ ಅವ್ರ ಮಗ ನಿಂತ್ಕೊಂಡು ಇಪ್ಪತ್ತಾರು ಸಾವಿರ ಹೋಟೆಲ್ ಸೋತಿದ್ದ ಹ್ಮ್ ಸಂಗಣ್ಣ ಕರಡಿ ಸಿ ವಿ ಚಂದ್ರಶೇಖರ್ ಕೇಳ್ತಾವ್ರೆ ಸಂಗಣ್ಣ ಕರಡಿ ಕೂಡ ಕೇಳ್ತಿದ್ದಾರೆ ರಾಘವೇಂದ್ರ ಇಟ್ನಾಳ್ ಕಾಂಗ್ರೆಸ್ ಅಂತ ಕೇಳ್ತಾವ್ರೆ ಸಂಗಣ್ಣ ಕರಡಿ ಇಷ್ಟೇ ಟಿಕೆಟ್ ಕೊಡಿ ಹ್ಮ್ ಕೊಟ್ಟಿಲ್ವಾ ಇಲ್ಲ ಕುಮಾರ್ ಅಣ್ಣ ಫೋನ್ ಮಾಡ್ಕೊಂಡು ಅಣ್ಣ ಐ ಆಮ್ ಕಮಿಂಗ್ ವಾಪಸ್ ಬರ್ತಾ ಇದೀನಿ ಏ ಬಾ ಮಾರಯ ನಮಗೂ ಯಾರೋ ಅಭ್ಯರ್ಥಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಕಥೆ ಹೆಂಗೈತೆ ಅಂದ್ರೆ ಸಂಗಣ್ಣ ಕರಡಿ ನೆಕ್ಸ್ಟ್ ಎಮ್ ಎಲ್ ಎ ಇರೆಸ್ಪೆಕ್ಟ್ ಆಫ್ ಪಾರ್ಟಿ ಅವ್ರಿಗೂ ಕಾನ್ಫಿಡೆನ್ಸ್ ಏನು ಬಿಜೆಪಿ ಕೊಟ್ರೆ ಕಷ್ಟ ತಿನ್ಕಾಡ್ಬೇಕು ಬುಟ್ ಹೋದ್ರೆ ಈ ಮುಸ್ಲಿಮ್ಸ್ ಎಲ್ಲ ಓಟ್ ಆಗ್ತಾರೆ ಪರವಾಗಿಲ್ಲ ಅಂತ ಎಸ್ ಇದೆ ಬಿಜೆಪಿ ಅವ್ರು ಕೊಟ್ರೆ ಹೆಂಗೋ ಹೆಂಗೋ ಟಫ್ ಫೈಟ್ ಆಗ್ಬಿಟ್ಟು ಏನೋ ಗೇನ್ ಮಾಡ್ಕೋಬಹುದೇನೋ ಜೆ ಡಿ ಎಸ್ ಇಂದ ಆದ್ರೆ ಅದಿ ಸುಗಮ ಸೊ ಇಲ್ಲಿ ಕಳೆದ ವಾರ ತಿಂಗಳು ಕೊಟ್ಟಾಗ್ಲೂ ನಾವು ಇದು ಜೆ ಡಿ ಪರವಾಗಿತ್ತು ಸಂಗಣ್ಣ ಕರಡಿ ಪರವಾಗಿತ್ತು ಈಗಲೂ ಇದು ಸಂಗಣ್ಣ ಕರಡಿ ಪರವಾಗಿದೆ ಈ ಕ್ಷೇತ್ರ ಎಸ್ ಒಟ್ಟಾರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ತಿಂಗಳ ಸರ್ವೇನಲ್ಲಿ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ಈ ಬಾರಿ ನಾಲ್ಕು ಬಿಜೆಪಿ ಒಂದು ಕಾಂಗ್ರೆಸ್ ಯಾವ್ಯಾವುದು ಕುಸ್ತಗಿನಲ್ಲಿ ಬಿಜೆಪಿ ಮುನ್ನಡೆ ಕನಕೆರೆಯಲ್ಲಿ ಬಿಜೆಪಿ ಗಂಗಾವತಿನಲ್ಲಿ ಬಿಜೆಪಿ ಯಲಬುರ್ಗಾದಲ್ಲಿ ಬಿಜೆಪಿ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಜೆ ಡಿ ಎಸ್ ಬಿಜೆಪಿ ಸಂಸದರು ಅಲ್ಲಿ ಗ್ರೌಂಡಲ್ಲಿ ಏನೇನು ಮಾಡ್ತಾರೋ ಕತ್ತೆ ಅಂತ ನಿಮ್ಗೂ ಗೊತ್ತು ಕೊಪ್ಪಳದವ್ರಿಗೆ ಸೊತ್ತರ ನೇರವಾಗಿ ಯಾವುದೇ ಮುಚ್ಚು ಮರೆ ಇಲ್ಲದೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಇದು ಕೊಪ್ಪಳ ಸ್ಟೋರಿ ಸೊ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಇಲ್ಲ ಇತಲ್ಲ ನಮ್ಮ ಸರ್ವೆ ಇಲ್ಲ ಇಲ್ಲ ಸರಿ ಮಾಡ್ಕೋಬೇಕು ಡಿ ಕೆ ಹಿಂಗ್ ಆಗ್ಬಿಟ್ಟೆ ನಾನು ಹೇಳಿದೆ ಗಂಗಾವತಿ ಶ್ರೀನಾಥ್ ಗೋ ಹಾಕೋ ನೀನ್ ಬೇರೆ ಕಡೆ ಅಂತಾನೆ ಮುಗಿತಲ್ಲಿ ಕಾಂಗ್ರೆಸ್ ಪಾದಾಳ್ಕೋಯ್ತಾರಲ್ಲಿ ಎಸ್ ಇದಿಷ್ಟು ಕತೆ ಹೌದೌದು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ Thank you, Genie.